ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿದುಕೊಳ್ಳೋಣ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು ಮಕ್ಕಳು ಚಾಚಾ ಎಂದು ಕರೆಯುತ್ತಾರೆ. ಅವರ ಪೂರ್ಣ ಹೆಸರು ಜವಾಹರ್ಲಾಲ್ ಮೋತಿಲಾಲ್ ನೆಹರು. ಅವರು ಉತ್ತರ ಪ್ರದೇಶದ ಅಲಹಾಬಾದದಲ್ಲಿ 1889 ನವೆಂಬರ್ 14 ಜನಿಸಿದರು. ಇವರು 1889 ನವೆಂಬರ್ 14 ಜನಿಸಿದರು. ಇವರ ಜನ್ಮದಿನವನ್ನೇ ನಾವು ಮಕ್ಕಳ ದಿನಾಚರಣೆ ಸಹ ಎಂದು ಆಚರಣೆ ಮಾಡುತ್ತೇವೆ. ಇವರ ಮನೆತನ ಬಹಳ ಸಿರಿವಂತಿಕೆಯಿಂದ ಕೂಡಿತು. ಸಿರಿವಂತಿಕೆ ಮೀನ್ಸ್ ಶ್ರೀಮಂತ, ರಿಚ್ ಫ್ಯಾಮಿಲಿ. ಇವರು ತಂದೆ ಮೋತಿಲಾಲ್ ನೆಹರು ಪ್ರಸಿದ್ಧ ವಕೀಲರಾಗಿದ್ದರು. ಭಾರತದ ಸ್ವಾತಂತ್ರ್ಯ ಚಳವಳಿ ಸೇರಿ ಕಾರ್ಯ ಮಾಡಿದವರಾಗಿದ್ದಾರೆ. ಜವಾಹರ್ಲಾಲ್ ನೆಹರು ಅವರು ಪ್ರಾಥಮಿಕ ಶಿಕ್ಷಣ ಮನೆಯಲ್ಲೇ ನಡೆಯಿತು. ಮುಂದೆ ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿ ಪಡೆದರು. ಸ್ವದೇಶಕ್ಕೆ ಬಂದ ಮೇಲೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸೇರಬೇಕೆಂಬ ಪ್ರೇರಣೆ ತಂದೆಯವರಿಂದ ದೊರಕಿತ್ತು. ಅಲ್ಲದೆ ಗಾಂಧೀಜಿಯವರ ಆದೇಶ ಉಪದೇಶಗಳು ಸ್ವಾತಂತ್ರ್ಯ ಚಳವಳಿಯಲ್ಲಿ ಸೇರುವಂತೆ ಪ್ರಚೋದನೆ ಮಾಡಿದವು. ಅವರು ಗಾಂಧೀಜಿಯವರ ಆಪ್ತ ಅನುಯಾಯಿಯಾಗಿದ್ದರು. ಕಾಂಗ್ರೆಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅನೇಕ ಸಲ ಸೆರೆಮನೆ ವಾಸ ಅನುಭವಿಸಿದರು. ಭಾರತ ಸ್ವತಂತ್ರವಾದ ಮೇಲೆ ಅವರು ಭಾರತದ ಮೊದಲನೆಯ ಪ್ರಧಾನ ಮಂತ್ರಿಗಳಾಗಿ ಕಾರ್ಯ ಮಾಡಿದರು. ಅವರು ಅರಹಾಮ್ ಅರಹಾಮ್ ಹೈ ಎಂದು ಜನತೆಗೆ ಹೇಳುತ್ತಿದ್ದರು. ಅವರು 1964 ಮೇ 27 ನಿಧನ ಹೊಂದಿದರು. ನಮ್ಮನ್ನೆಲ್ಲರನ್ನು ಅಗಲಿದ ದಿನವೆಂದರೆ 1964 ಮೇ 27. ದೇಶ ವಿದೇಶಗಳಲ್ಲಿ ಭಾರತದ ಹಿರಿಮೆ ಹೆಚ್ಚುವಂತೆ ದುಡಿದು ಮಹಿಮಾ ಇವರಾಗಿದ್ದಾರೆ. ಇವರ ವಿಶ್ವದಲ್ಲಿ ಶಾಂತಿ ದೂತ ಎಂದು ಹೆಸರಾಗಿದ್ದಾರೆ. ನಾವು ನೆನಪಿನಲ್ಲಿಟ್ಟುಕೊಳ್ಳುವಂಥ ಅಂಶವೆಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಒಬ್ಬರು ಶಾಂತಿ ದೂತ ಎಂದು ವಿಶ್ವದಲ್ಲೇ ಶಾಂತಿ ದೂತ ಎಂದು ಹೆಸರಾಗಿದ್ದಾರೆ. ಇವರ ದಿನವನ್ನೇ ಮಕ್ಕಳ ದಿನಾಚರಣೆಯಿಂದಾಗಿ ಆಚರಿಸುತ್ತೇವೆ. ಇವರ ಜನ್ಮದಿನವನ್ನೇ ಮಕ್ಕಳು ಇವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕೂಡ ಕರೆಯುತ್ತಿದ್ದರು. ಇಷ್ಟು ಹೇಳಿ ನನ್ನ ಈ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಬಂಧವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಿಮಗೆ ಈ ಪ್ರಬಂಧ, ಇಷ್ಟು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.